ಚಾಪಿಗಿಪ್ಪಿ ಹಾಸಿ ಒಂದ್ ಸ್ವಲ್ಪ ಏನಾರೆ ಭಜಿ ಗಿಜಿ ಮಾಡ್ಕೊಂಡು ಬಂದು ನೀರಿಂದ ಶಾಂತ್ ಆವಾಜ್ ಏನದಲ್ಲ ಅದು ಕೇಳ್ಕೂತ ಕೂಡ್ಲಿಕ್ಕೆ ಮಜಾ ಬರ್ತದೆ. ರೆಡಿ ಸೆಟ್ ಗೋ. ಧಾರವಾಡದಿಂದ ದಾಂಡೇಲಿಗೆ ಹೋಗಲಿಕ್ಕೆ ನಾನು ಅದಿತಿ ರಾಯಲ್ ಎನ್ಫೀಲ್ಡ್ ಮೇಲೆ ಮತ್ತೆ ಕೂತ್ವಿ. ಈಗ ಹಳಿಯಾಳ್ ಒಳಗೆ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ವಿ. ಸೆಕೆಂಡ್ ಪಾರ್ಟ್ ಜರ್ನಿ ಹಳಿಯಾಳದಿಂದ ದಾಂಡೇಲಿ ಚಾಲು ಮಾಡಿವಿ. ಈಗ ಫಸ್ಟ್ ಪಾರ್ಟ್ ಆಫ್ ದಿಸ್ ಜರ್ನಿ ಧಾರವಾಡದಿಂದ ಹಳಿಯಾಳ್, ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಆ್ಯಡ್ ಮಾಡಿರ್ತೀನಿ, ನೀವು ಮುಂದೆ ಯಾವಾಗರೆ ನೋಡಬಹುದು. ಇಲ್ಲೇ ರೋಡ್ ಭಾಳ ಚಲೋ ಕಂಡೀಷನ್ನಾಗ ಅವ. ಇಲ್ಲೊಂದು ಸ್ವಲ್ಪ ರೈಟ್ ಲೆಫ್ಟ್ ನೋಡ್ಕೋತ ಹೋಗೋಣಂತ. ಯಾವರೆ ಪಕ್ಷಿ ಅಥವಾ ಪ್ರಾಣಿ ಕಾಣಿಸ್ಬಹುದು ನಮ್ಗೆ. ಹಿಂಗೆ ಅಂದ್ಕೊಳ್ಳೆ ಏನೋ ಕಾಣಿಸ್ಲಿಕ್ಕತ್ತದಲ್ರಿ ಅಲ್ಲಿ, ನೋಡೋಣ ಬರ್ರಿ ಏನದ. ಅರೆ ವಾ, ಮಸ್ತ್ ಪೀಕಾಕ್ ಕಾಣಿಸ್ತಲ್ರಿ. ಇವತ್ತು ದಾಂಡೇಲಿ ಟ್ರಿಪ್ ಮಾಡಿದ್ದ ಏಕದಮ್ ಸಾರ್ಥಕ ಆಯ್ತು ನೋಡ್ರಿ. ನಮ್ಮ ನ್ಯಾಷನಲ್ ಬರ್ಡ್, ಇಂಡಿಯಾದ ನ್ಯಾಷನಲ್ ಬರ್ಡ್ ಪೀಕಾಕ್ ಕಾಣಿಸ್ತು ನಮಗೆ, ಭಾಳ ಮನಸ್ಸಿಗೆ ತೃಪ್ತಿ ಆಯ್ತು. ಎರಡನೇ ಪೀಕಾಕ್, ವಾಹ್. ಈಗ ನಾವು ಮೌಲಂಗಿ ಇಕೋ ಪಾರ್ಕ್ ಏನದಲ್ಲ ಆ ರೋಡಿಗೆ ಡೈವರ್ಷನ್ ತೊಗೊಂಡಿವಿ. ಅದಿತಿ ಏನಂತಾಳೆ, ಅದು ಮೌಲಂಗಿ ಮೂಲಂಗಿ ಅಲ್ಲ ಅಂತಂತಾಳೆ. ನಂಗೆ ತಪ್ಪಿ, ಒಮ್ಮೊಮ್ಮ ಬಾಯಾಗ ಮೂಲಂಗಿ ಅಂತೂ ಬರಬಹುದು. ಈಗ ನಾವು ಮೌಲಂಗಿ ಇಕೋ ಪಾರ್ಕ್ ಎಂಟ್ರೆನ್ಸಿಗೆ ಬಂದೀವಿ. ಒಳಗೆ ಹೋಗೋಣ ನಡ್ರಿ. ಇಲ್ಲಿ ಒಳಗೆ ಎಂಟರ್ ಆದ್ಕೊಳ್ಳೆ ದೊಡ್ಡ ಓಪನ್ ಸ್ಪೇಸ್ ಅದ. ಅಲ್ಲೇ ಇಲ್ಲೇ ಟ್ರೀಸ್ ರಗಡಷ್ಟವ, ನಿಮಗೆ ಪಾರ್ಕಿಂಗ್ ಮಾಡಲಿಕ್ಕೆ ಭಾಳಷ್ಟು ಜಾಗ ಅದ. ಏ ಟಿಕೆಟ್ ತಗೋರು ಹಂಗೆ ಹೊಂಟಿಯಲ್ಲ, ಆ ವಿಡಿಯೋನಾಗಿನ ಸುಜಯಿಗೆ ಹೇಳಲಿಕ್ಕತ್ತೇನ್ರಿ ನಾನು. ಎಷ್ಟು? 10 rupees ಬೈಕ್ ಪಾರ್ಕಿಂಗ್, ಆಮೇಲೆ 60 rupees ಟು ಪೀಪಲ್ ಈಚ್. ಮೌಲಂಗಿ ಇಕೋ ಪಾರ್ಕ್ ಒಳಗೆ ಬಂದೀವಿ ನಾವು. ಮೌಲಂಗಿ ಅಲ್ಲ, ಮೌಲಂಗಿ. ಹಾ, ಮೌಲಂಗಿ ಲ ಲ ಮೌಲಂಗಿ. ಇದು ಮೌಲಂಗಿ ಇಕೋ ಪಾರ್ಕ್ ದಾಂಡೇಲಿ. ನಾವು ಆ್ಯಕ್ಚುಲಿ ಮೂರನೇ ಸಲ ಬಂದೀವಿ ಈಗ. ನಾನು ಅದಿತಿ ಫಸ್ಟ್ ಟೈಮ್ ಏಕದಮ್ ಅರ್ಲಿ ಮಾರ್ನಿಂಗ್ ಬೈಕ್ ಮೇಲೆ ಬಂದಿದ್ವಿ. ಸೆಕೆಂಡ್ ಟೈಮ್ ಕಾರ್ನಾಗ ಬಂದಿದ್ವಿ, ಶ್ನೂಕಿನ ಕರ್ಕೊಂಡು ಬಂದಿದ್ವಿ. ಶ್ನೂಕಿ ಆ್ಯಕ್ಚುಲಿ ಐ ಥಿಂಕ್ ಇಲ್ಲೆಲ್ಲ ಓಡಾಡೋಣ. ಇಲ್ಲಿ ತನಕ ನೀರಿತ್ತು, ಆಲ್ಮೋಸ್ಟ್ ಇಲ್ಲಿ ತನಕ ನೀರಿತ್ತು. ಶ್ನೂಕಿ ಇದು ಚಲೋ ಇದೆ ಏರಿಯಾ, ಓಡಾಡಿ ಎಂಜಾಯ್ ಮಾಡೋಣ. ಐ ಥಿಂಕ್ ಅದ್ರದ್ದು ರೀಲ್ಸ್ನು ಇನ್ಸ್ಟಾಗ್ರಾಮ್ನಾಗ ಮಾಡಿ ಹಾಕಿತ್ತು, ಅದು ನೋಡಿದೆ ಅಂತ ಯೂಟ್ಯೂಬ್ನಾಗ ಶೇರ್ ಮಾಡ್ಲಿಕ್ಕೆ ಬರ್ತದೆ ಅಂತಂದರೆ ಅವನು ಭಾಳ ಎಂಜಾಯ್ ಮಾಡಿದ್ದ. ಸೆಕೆಂಡ್ ಟೈಮ್ ಬಂದಿದ್ವಿ.
ಇದು ಥರ್ಡ್ ಟೈಮ್ ನಾನು ಆ ರೀತಿ ಈಗ ಬೈಕ್ ಮೇಲೆ ಬಂದೀವಿ. ಬೈಕ್ ಐ ಥಿಂಕ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಈಗ. ಇಷ್ಟು ಲಾಂಗ್ ಹಂಗೆ ಬೈಕ್ ಮೇಲೆ ಹೋಗಿವಿ. ಆ ರೀತಿ ಆ್ಯಕ್ಚುಲಿ ಈಗ ಒಂಥರ ಹಂಗೆ ಎಕ್ಸ್ಪ್ರೆಷನ್ ಇದು ಮಾಡ್ಲಿಲ್ಲ ಅದಕ್ಕೆ ಬೈಕ್ ಮೇಲೆ ಓಡಾಡೀವಿ. ಬಟ್ ಇಷ್ಟು ಒಂದು 50 ಕಿಲೋಮೀಟರ್ಸ್ ಧಾರವಾಡದಿಂದ ಟ್ರಾವೆಲ್ ಮಾಡಿದ್ದೆ. ಐ ಥಿಂಕ್ 1.5 ಇಯರ್ಸ್ ಆಗಿ ಈಗ ಕರೆಕ್ಟ್ ಅಲ್ಲ. ಸೊ ಈಗ ಅಷ್ಟು ನೀರಿಲ್ಲ, ಸಮ್ಮರ್ ಸೀಸನ್ ಅದ, ಮತ್ತು ಎಕ್ದಮ್ ಹಿಂಗೆ ಎಕ್ದಮ್ ಅಕ್ಯೂಟ್ ಸಮ್ಮರ್ ಸೀಸನ್ ಅದ. ಇದು ನೀರು ಆಯ್ತು, ಭಾಳ ನೀರಿಲ್ಲೇ ಇಲ್ಲ. ನಾನು ಅಲ್ಲೇ ಒಂಚೂರು ಅಕಡಿ ಸೈಡ್ ನೀರೊಳಗೆ ಒಂದು ಸ್ವಲ್ಪ 4 ಕೆಜಿ ಇಟ್ಟು ಹೋದೆ. ಫಿಶ್ ಒಂದು ಸ್ವಲ್ಪ ಕಾಣಿದ್ವು ನನಗೆ. ಟಿಕೆಟ್ ತೊಗೊಂಡು ಪಾರ್ಕಿಂಗ್ ಅದ ಇಲ್ಲಿ ಒಳಗೆ ಒಂಚೂರು ವಾಕಿಂಗ್ ಟ್ರ್ಯಾಕ್ ಗತ್ಲೇ ಅದ. ಸ್ವಲ್ಪ ಮುಂದೆ ಹೋಗಿ ಅರ್ಧಂಬರ್ಧ ಹಿಂಗೆಲ್ಲ ಡೆವಲಪ್ ಅಂತ ಪೂರ್ತಿ ಮಾಡಿಲ್ಲ, ಅಂದ್ರೆ ನಡಿಲಿಕ್ಕೆ ಈಸಿ ಆಗೋಂಗ ಅಂತವಲ್ಲ. ಈ ಕಡೆ ಇಲ್ಲ ಅಂತಲೂ ಇಲ್ಲ. ವಾಟರ್ ಸ್ಪೋರ್ಟ್ ಆಗ್ಲಿಕ್ಕೆ ಐ ಥಿಂಕ್ ಇಲ್ಲೇನ ಬೋಟಿಂಗ್ ಏರಿಯಾ ಅದ. ಅವರೆಲ್ಲ ಲೈಫ್ ಜಾಕೆಟ್ ಅದೆಲ್ಲನೂ ಇಟ್ಟಾರ ಇಲ್ಲ. ನೀವು ಐ ಥಿಂಕ್ ಇಲ್ಲಿ ಇದ ಇಲ್ಲಿ ಒಂದೇನು ಹಟ್ ಟೈಪ್ ಕಾಣ್ಲಿಕ್ಕತ್ತದ ಇಲ್ಲೇ ಗ್ರೀನ್ ಕಲರ್ದ. ಇಲ್ಲಿ ಪೇ ಮಾಡಿ ಬೋಟಿಂಗ್ ಮಾಡ್ಬೋದು. ಐ ಥಿಂಕ್ ಕಯಾಕಿಂಗ್ನು ಅದ, ಬೋಟಿಂಗ್ ಅದ, ರಿವರ್ ರಾಫ್ಟಿಂಗ್ನು ಅಂತೇನೋ ಬರ್ದಾರ. ರಿವರ್ ರಾಫ್ಟಿಂಗ್ ನ ಮೇನ್ ಅದ ಇಲ್ಲೇ, ಬಿಕಾಸ್ ಫ್ಲೋಯಿಂಗ್ ವಾಟರ್ ಅದ ಅಂತ ಅನ್ಕೊಳೆ. ಹಂಗೆ ನೀರು ಕೇಳ್ಕೋತ ಕೂಡ್ಲಿಕ್ಕೆ ಏಕ್ದಮ್ ಪ್ಲೆಸೆಂಟ್ ಅದ. ಧಾರವಾಡದವರಿಗೆ 50-60 ಕಿಲೋಮೀಟರ್ಸ್ ಒಳಗೆ ಅಂದರೆ ಇದು ದಾಂಡೇಲಿಗೆ ಬಂದು ವಿಸಿಟ್ ಮಾಡ್ಬೋದು. ನೀರಿಂದ ಶಾಂತ್ ಆವಾಜ್ ಏನದಲ್ಲ ಅದು ಕೇಳ್ಕೋತ ಕೂಡ್ಲಿಕ್ಕೆ ಮಜಾ ಬರ್ತದೆ. ಅದಕ್ಕೆ ಅದಿತಿ ಅನ್ಲಿಕತ್ತಿದ್ಲು ಇಲ್ಲೊಂದು ಚೂರು ಜಾಗ ಅದ. ಇದೇನು ಜಾಗ ಅದಲ್ಲ, ನಾವು ಹಂಗೆ ಮಾತಾಡ್ಲಿಕ್ಕತ್ತಿದ್ವಲ್ಲ ಅದಿತಿ, ಇಲ್ಲೇ ಟೆಂಟ್ ಹಾಕ್ಲಿಕ್ಕೆ ಅಕಸ್ಮಾತ್ ಕೊಡ್ತಾರ ಅಂತಂತಂದ್ರೆ ನಾವು ಟೆಂಟ್ ಹಾಕಿ ಸ್ನೂಕಿನ ಕರ್ಕೊಂಡು ಬಂದು. ಭಾಳ ಮಂದಿ ಇರಂಗಿಲ್ಲ, ಇವತ್ತು ಸಂಡೇ ಅದ, ಮಂದಿನ ಇಲ್ಲ ಮುಂದೆಲ್ಲ ಹೋಗ್ಬಿಟ್ಟಾರ. ಯಾಕಂದ್ರೆ ಅವರೆಲ್ಲ ಐ ಥಿಂಕ್ ಅಡ್ವೆಂಚರ್ ಸ್ಪೋರ್ಟು, ನೀರಾಗಿಳೋದು, ಸ್ವಿಮ್ಮಿಂಗು, ಅದು ಇದು ಮಾಡ್ಲಿಕ್ಕಂದ್ರೆ ಅಲ್ಲಿ ನಮ್ಮ ಹಂಗೆ ಒಂಚೂರು ಶಾಂತ ಬಂದು ಕೂಡೋರಿಗೆ ಮತ್ತು ಸ್ನೂಕಿ ಡಾಗು ಬೇಬಿನ ಕರ್ಕೊಂಬರ್ಲಿಕ್ಕೆ ಇಲ್ಲೊಂದು ಸ್ಮಾಲ್ ಟೆಂಟು ಮತ್ತು ಚಾಪಿ ಗಿಪಿ ಹಾಸಿ ಒಂದು ಸ್ವಲ್ಪ ಏನಾರ ಭಜಿ ಗಿಜಿ ಮಾಡ್ಕೊಂಡು ಬಂದು. ಇಲ್ಲೇ ಚಹಾದ್ದು ಕೌಂಟರ್ನೂ ಅದ, ಚಹಾ, ಶುಗರ್ ಕೇನ್. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಹೊಂಟಿವಿ. ಚಹಾ, ಶುಗರ್ ಕೇನ್, ಆಮೇಲೆ ಭೇಲ್ಪುರಿ, ಚಾಟ್ ಅವೆಲ್ಲನೂ ಅವ, ಅವನು ತಿನ್ಬಹುದಿಲ್ಲೇ. ಟೈಮ್ ಪಾಸ್ ಮಾಡ್ಲಿಕ್ಕೆ ಮುಂಜಾನೆ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ಈವ್ನಿಂಗ್ ಐದೂವರೆ ತನಕ ಅದ. ಕತ್ಲೆ ಆಗೋದ್ರೊಳಗೆ ನಾವು ಧಾರವಾಡ ಕೊಟ್ಬೋದು. ಧಾರವಾಡ, ಹುಬ್ಳಿ, ಬೆಳಗಾವ್ ಅವರಿಗೆಲ್ಲ ಒಂಚೂರು ಇದು ಹತ್ರ ಆಗ್ತದೆ. ನಾವು ವಾಪಸ್ ಧಾರವಾಡಕ್ಕೆ ಹೋಗ್ಲಿಕ್ಕೆ ರಾಯಲ್ ಎನ್ಫೀಲ್ಡ್ ಮೇಲೆ ಕೂತು ಹೊಂಟಿವಿ. ಪಾರ್ಟ್ ಟೂ ಇಲ್ಲೇ ಮುಗೀತು. ಲೈಕ್, ಶೇರ್, ಸಬ್ಸ್ಕ್ರೈಬ್. Bye-bye.